ಮತ್ತು ಅವರು ಏನು ನಿಯಮ ಶಿಕ್ಷಣ ನೀತಿ ನಿಯಮಗಳನ್ನು ಪಾಲನೆ ಮಾಡತಕ್ಕಂತ ಅವರು ಹೋಗಿ ಮನೆಗಳಲ್ಲಿ ಗುಡಿಗುಂಡಾರಗಳಲ್ಲಿ ಏನು ಪಾಠಗಳನ್ನು ಮಾಡಬೇಕಂತ ಒಂದು ಆಗಮ ಏನು ಅಂತಕಂತ ಒಂದು ರೂಲ್ಸ್ ಇದೆಯೋ ಅದನ್ನ ನಿರ್ಲಕ್ಷ್ಯ ಮಾಡಿದೆ ಆಮೇಲೆ ಜೊತೆಗೆ ಅವರು ದುಡ್ಡ ನಷ್ಟ ನೋಡ್ತಾರೆ ಈಗ ಸರ್ಕಾರಿ ಶಾಲೆಗಳು ಇವತ್ತು ಜನರಿಗೆ ಮುಖ ಮಾಡಲಿಕ್ಕೆ ನೀವು ಒಂದು ತಹಸೀಲ್ದಾರರ ಮೀಟಿಂಗ್ ಅನ್ನು ಕರೆದು ಯಾಕೆ ಪೋಷಕರಿಗೆ ಒಂದು ಜಾಗೃತಿ ಮೂಡಿಸಬೇಕು ಅಂತ ನನ್ನ ಇನ್ನೊಂದು ನಿಮ್ಗೆ ಗಮನ ತರ್ತಾರೆ ಏನು ಸರ್ಕಾರದಿಂದ ಪಠ್ಯಪುಸ್ತಕಗಳು ಈಗ ಆಲ್ರೆಡಿ ಈ ಶಿಕ್ಷಣ ಇಲಾಖೆ ಜಾರಿ ಇದೆ ಆ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಸಂಸ್ಥೆಗಳು ಇವತ್ತಿಗೂ ಕೂಡ ಆ ಒಂದು ಪಠ್ಯಪುಸ್ತಕಗಳನ್ನು ತಗೊಂಡು ಹೋಗಿ ಮಕ್ಕಳಿಗೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಜಗಳೂರು ತಾಲೂಕಿನಲ್ಲಿ ಇವತ್ತು ಯಾರ ಮೇಲೆ ಪ್ರಭಾವ ಬೀರ್ತದೋ ಶಿಕ್ಷಣದ ಮಕ್ಕಳ ಮೇಲೆ ಇವತ್ತು ಕುಂಠಿತ ಆಗ್ತದೆ ಶಿಕ್ಷಣದ ಅರ್ಥನ ಇವತ್ತು ಮಟುಕಗೊಳಿಸತಕ್ಕಂತ ವ್ಯವಸ್ಥೆ ನಮ್ಮ ಜಗಳೂರು ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ನಾವು ಘಟನೆ ಕೊಡ್ಸ್ಬೇಕು ಆಮೇಲೆ ಆರ್ಟಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಆ ವಿದ್ಯಾರ್ಥಿಗಳು ಯಾವುದೇ ರೀತಿ ಪಠ್ಯಕ್ರಮಗಳನ್ನು ಕೊಡ್ತಿಲ್ಲ समय संघटने जो मध्यम मित्र पोषक वेदिके तालूक संचालक जगळूरु सरकार जारी तक शिक्षण नीति कोविड हिन्दे मकलू शाले बरता आ उदेश शिक्षण कुंठित आगबार्दु निटली शिक्षण इलाके आया ग्रामक ಏನ ದೇವಸ್ಥಾನ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಕ್ಕಳನ್ನು ಕರೆಸಿ ಶಿಕ್ಷಣ ನೀಡಬೇಕು ಅನ್ನುವಂತ ಒಂದು ಸೂತ್ರವನ್ನು ಹೊರಡಿಸಿದೆ ಅದರಲ್ಲಿ ಶೇಕಡ 50 ರಷ್ಟು ಏನು ಶಿಕ್ಷಣ ಇಲಾಖೆಯ ಶಿಕ್ಷಕರು ಪಾಲನೆ ಮಾಡಿದ್ರೆ ಇನ್ನು ಖಾಸಗಿ ಶಾಲೆ ಶಿಕ್ಷಕರು ಸಂಪೂರ್ಣವಾಗಿ ಅದನ್ನು ವಿಫಲ ಮಾಡಿದ್ದಾರೆ ಅವರು ಏನೀಗ ಎಲ್ಲಾ ಪೋಷಕರಿಗೆ ಫೋನ್ ಮಾಡಿ ನಿಮ್ಮ ವಿದ್ಯಾರ್ಥಿಯನ್ನು ಅಡ್ಮಿಷನ್ ಮಾಡ್ಕಂತೀವಿ ಫೀಸ್ ಕೊಡ್ರಿ ಅಂತ ಹೇಳ್ತಾರೆ ಹೊರತು ನಾವು ಯಾವ ರೀತಿಯ ಶಿಕ್ಷಣವನ್ನು ಕಲಿಸ್ತೀವಿ ಅವರಿಗೆ ಎಲ್ಲಿ ಯಾವ ಸ್ಥಳದಲ್ಲಿ ಅವರನ್ನು ಕುಂದರಿಸ್ತೀವಿ ಈ ಕೋವಿಡ್ ಹಿನ್ನೆಲೆಯಲ್ಲಿ ಅವರಿಗೆ ಯಾವ ರೀತಿಯಾದಂತ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳುತ್ತೀವಿ ಅನ್ನುವಂತದ್ದನ್ನು ಇದುವರೆಗೂ ಕೂಡ ಅವರು ಹೇಳಿಲ್ಲ ಹಾಗಾಗಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಕೇವಲ ಹಣ ಮಾಡತಕ್ಕಂತ ದಂಧೆಯಲ್ಲಿ ಇಳಿದಿದ್ದಾರೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶೀಘ್ರವೇ ಆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯ ಎಲ್ಲ ಏನ ಒಂದು ಮಾಲೀಕರನ್ನ ಕರೆಸಿಬಿಟ್ಟು ಸಂಘಟನೆಯವರನ್ನ ಕರೆಸಿಬಿಟ್ಟು ಯಾವ ರೀತಿಯಾದಂತ ನಾವು ಶಿಕ್ಷಣದ ಮಾರ್ಗವನ್ನು ಅಳವಡಿಸಿದೀವಿ ಅನ್ನುವಂತದ್ದನ್ನ ಅವರು ನಾನು ಸವಿವರವಾಗಿ ಹೇಳಬೇಕಾಗುತ್ತದೆ ಅದರ ಜೊತೆಯಲ್ಲಿ ಇವತ್ತು ಏನು ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಉದ್ಯೋಗನ ಕಳ್ಕೊಂಡಿರ್ತಕ್ಕಂತ ಇನ್ನು ಸಣ್ಣ ಕುಟುಂಬಗಳು ಬಡ ಕುಟುಂಬಗಳು ಇದ್ದಾವೆ ಅವರಿಗೆ ಅತಿಯಾದ ಒತ್ತಡವನ್ನು ಏರದೆ ಏನು ಒಂದು ಆ ಒಂದು ಶಾಲಾ ದಾಖಲಾತಿಯನ್ನ ಮಾಡ್ಕೊಳ್ಳಬೇಕು ಅನ್ನುವಂತದ್ದನ್ನ ಈ ಮೂಲಕ ಒತ್ತಾಯ ಮಾಡ್ತೀವಿ